ಕರ್ನಾಟಕದಲ್ಲಿ ಮಿತಿ ಮೀರಿದ ಕೊರೋನಾ ಎರಡನೇ ಅಲೆ, ಲಾಕ್ಡೌನ್ಗೆ ಚಿಂತನೆ ನಡೆಸ್ತಾ ಇದೆಯಾ ರಾಜ್ಯ ಸರ್ಕಾರ? ಮತ್ತೊಂದು ಬಾರಿ ಸ್ತಬ್ಧವಾಗುತ್ತಾ ಇಡೀ ಕರುನಾಡು. ಶಾಲಾ ಕಾಲೇಜುಗಳಿಗೆ ಮತ್ತೆ ಬೀಳುತ್ತಾ ಬೀಗ. ಪಾರ್ಕ್ ಜಿಮ್ಗಳು ಬಂದಾಗತ್ವ, ಕೊರೋನಾ ತಡೆಗೆ ಸೆಮಿ ಲಾಕ್ಡೌನ್ ಜಾರಿಯಾಗತ್ತಾ? ಎರಡನೇ ಅಲೆ ಮಿತಿ ಮೀರ್ತಾ ಇದೆ, ಲಾಕ್ಡೌನ್ಗೆ ಚಿಂತನೆ ನಡೆಸ್ತಾ ಇದೆಯಾ ರಾಜ್ಯ ಸರ್ಕಾರ? ಮತ್ತೊಂದು ಬಾರಿ ಸ್ತಬ್ಧ ಆಗುತ್ತಾ ಇಡೀ ಕರುನಾಡು. ಶಾಲಾ ಕಾಲೇಜುಗಳಿಗೆ ಮತ್ತೆ ಬೀಗ ಬೀಳುತ್ತಾ, ಪಾರ್ಕ್ ಜಿಮ್ಗಳು ಬಂದಾಗತ್ವ. ಕರ್ನಾಟಕದಲ್ಲಿ ಎರಡು ವಾರ ಸೆಮಿ ಲಾಕ್ಡೌನ್ ಫಿಕ್ಸ್ ಆಗುತ್ತಾ? ತಜ್ಞರ ಸಲಹೆಯಂತೆ ಸೆಮಿ ಲಾಕ್ಡೌನ್ ಬಗ್ಗೆ ಇಂದೇ ಚರ್ಚೆ. ಸಿಎಂ ಜೊತೆ ಇಂದೇ ಚರ್ಚೆ ಮಾಡ್ತೀವಿ ಅಂತ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಸೋಂಕು ಹೆಚ್ಚಾದ್ರೆ ನಿಯಂತ್ರಣ ಸರ್ಕಾರದಿಂದ ಸಾಧ್ಯ ಇಲ್ಲ. ಪಾರ್ಟಿ ಜಾತ್ರೆ ಅಂತ ಕೊರೋನಾ ರಿಯಾಯಿತಿ ನೀಡಲ್ಲ. ಟಫ್ ರೂಲ್ಸ್ ಆಗದಿದ್ರೆ ಕಷ್ಟ ಅಂತ ಸಲಹಾ ಸಮಿತಿ ಸರ್ಕಾರಕ್ಕೆ ಹೇಳಿದೆ. ಕೋವಿಡ್ ಅನುಸಾರ ಜನರ ನಡವಳಿಕೆ ಬದಲಾಗಬೇಕು. ತಜ್ಞರ ವರದಿಗೆ ಸಹಕರಿಸದೇ ಇದ್ರೆ ಮುಂದೆ ಕಷ್ಟವಾಗುತ್ತೆ. ಸಿಎಂಗೆ ಮನವಿ ಮಾಡ್ತೀನಿ, ವಿಪಕ್ಷ ಸಲಹೆಯೂ ಅಗತ್ಯ. ಇನ್ನು 90 ದಿನ ರಾಜ್ಯದಲ್ಲಿ ಕೊರೋನಾ ಕಂಟಕ ಕಟ್ಟಿಟ್ಟ ಬುತ್ತಿ. ಒಂದು ಬಾರಿ ಏರಿದ್ರೆ ಕಂಟ್ರೋಲ್ ಆಗೋದು ಕಷ್ಟವಂತೆ. 45-90 ದಿನ ಕಂಟ್ರೋಲ್ ಆಗೋದು ಕಷ್ಟ ಅಂದಿದ್ದಾರೆ ಸುಧಾಕರ್. ಅನಗತ್ಯವಾಗಿರ್ತಕ್ಕಂಥ ಚಟುವಟಿಕೆಗಳು, ಊಟಗಳು, ಸಮಾರಂಭಗಳು, ಪಾರ್ಟಿಗಳು, ಇದೆಲ್ಲವನ್ನು ಕೂಡ ದಯವಿಟ್ಟು ಕಡಿವಾಣ ಮಾಡಿ. ಒಂದು ತಿಂಗಳು, ಎರಡು ತಿಂಗಳು, ಇವತ್ತು ಎರಡನೇ ಅಲೆ ಪ್ರಾರಂಭದಲ್ಲಿದ್ದೀವಿ. ಇದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರಿ ಮಾಡೋಣ. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಚರ್ಚೆ ಮಾಡೋನಿದ್ದೀನಿ. ಯಾಕೆ ಅಂತಂದರೆ, ಯಾವುದೇ ಚಟುವಟಿಕೆಗಳಿಗೆ ನಾವು ಸ್ವಲ್ಪ ಕಡಿವಾಣ ಹಾಕದೆ ಹೋದರೆ ನಿಜವಾಗಿಯೂ ಕೂಡ ಕಷ್ಟ ಆಗ್ತದೆ ಅಂತೇಳಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಸ್ಪಷ್ಟವಾದಂತಹ ಒಂದು ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ತಜ್ಞರ ಸಮಿತಿಯ ಒಂದು ಏನು ವರದಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ, ನಾವು ಕೂಡ ಅದಕ್ಕೆ ಪೂರಕವಾಗಿ ನಾವು ಕೂಡ ಸ್ಪಂದಿಸದೇ ಹೋದರೆ ಮುಂದಿನ ಆಗುಹೋಗುಗಳಿಗೆ ನಾವೆಲ್ಲ ಕೂಡ ಜವಾಬ್ದಾರರಾಗಬೇಕಾಗ್ತದೆ. ಚಟುವಟಿಕೆಗೂ ಕೂಡ ಕರೋನಾ ನೆಪ ಅಲ್ಲವಾ? ಕರೋನಾ ಏನು ಅದಕ್ಕೆ ರಿಯಾಯಿತಿ ತೋರಿಸುತ್ತಾ? ಪಾರ್ಟಿ ಅಂತೇಳ್ಬಿಟ್ಟು ಅಥವಾ ನೀವು ಜಾತ್ರೆ ಮಾಡ್ತೀರಿ, ಆ ಜಾತ್ರೆ ದೇವ್ರ ಹತ್ರ ಆಗ್ತಾ ಇದೆ, ಅದಕ್ಕಾಗಿ ನಾನು ಕರೋನಾ ಬರಲ್ಲ ಅಂತ ಹೇಳುತ್ತಾ? ಅದೆಲ್ಲ ಕೂಡ ಯಾವ ಚಟುವಟಿಕೆಗಳಿಗೂ ಕೂಡ ಅದೇನು ರಿಯಾಯಿತಿ ತೋರಿಸಲ್ಲ ಕರೋನಾ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಸಭೆಗೆ ಹೋಗಬೇಕು, ಯಾವ ರೀತಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು. ಸರ್ಕಾರಕ್ಕೆ ಕೂಡ ಇರ್ತಕ್ಕಂಥ ಇತಿಮಿತಿಯಲ್ಲಿ ಇವತ್ತು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇವತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಚಟುವಟಿಕೆಗಳನ್ನು ಯಾವುದನ್ನು ಕೂಡ ನಿರ್ಬಂಧ ಮಾಡಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳವರು? ಇದನ್ನು ಇವತ್ತು ನಿಯಂತ್ರಣಕ್ಕೆ ತರಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ, ನೇತೃತ್ವನ ವಹಿಸಿದ್ದಾರೆ. ಆದರೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಈ ವಿಚಾರದಲ್ಲಿ ಹೆಚ್ಚಿನ ಒಂದು ವಿವರವಾಗಿರ್ತಕ್ಕಂಥ ವಿರೋಧ ಪಕ್ಷಗಳ ಒಂದು ಸಲಹೆ ಮತ್ತು ಸಭೆಗಳು ಕೂಡ ಅವಶ್ಯಕತೆ ಅಂತ ನನಗನ್ಸುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಇದು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಕೂಡ, ಯಾಕೆಂದರೆ ಇವತ್ತು ಉಪಚುನಾವಣೆಗಳು ಬಂದಿದ್ದಾವೆ, ಇಲ್ಲಿ ಸಾವಿರಾರು ಜನರು, ಎಲ್ಲ ಪಕ್ಷಗಳು, ನಮ್ಮ ಪಕ್ಷನೂ ಸೇರ್ತಾ ಇದೆ, ಎಲ್ಲ ಪಕ್ಷಗಳು ಸೇರ್ತಾ ಇದೆ. ಇದನ್ನು ಯಾವ ರೀತಿ ನಾವು ಚುನಾವಣೆಗಳನ್ನು ಎದುರಿಸಬೇಕು ಇಂಥ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ಅವ್ರ ಸಲಹೆಗಳು ತೆಗೆದುಕೊಳ್ಳೋಣ. ಯಾಕೆಂದರೆ ನಾಳೆ ನಂಬರ್ಸ್ ಏರಿದಾಗ ಸರ್ಕಾರ ಫೇಲ್ ಅಂತ ಹೇಳುತ್ತೆ ಸ್ವಾಭಾವಿಕವಾಗಿ ವಿರೋಧ ಪಕ್ಷಗಳು. ಆದರೆ ಯಾಕದು ರೈಸ್ ಆಗ್ತಾ ಇದೆ ಅನ್ನೋದನ್ನು ಉತ್ತರನೂ ನಮ್ಮ ಹತ್ರನೇ ಇರುತ್ತೆ, ಅದನ್ನು ಯಾರೂ ಕೂಡ ಬೊಟ್ ಮಾಡಿ ತೋರಿಸೋದಿಲ್ಲ.
ಏರಿದಾಗ ಸರ್ಕಾರನ ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಬಹಳ ಮುತುವರ್ಜಿಯಿಂದ ಇದನ್ನೆಲ್ಲ ಕೂಡ ಗಮನಿಸಿಬಿಟ್ಟು ನಾವು ಎಚ್ಚರಿಕೆ ಇದ್ದು ಕೂಡ ಅಷ್ಟೇ, ಇದು ಸೂಕ್ಷ್ಮ ವಿಚಾರ. ನಾನೇನು ಹೇಳಬೇಕು ಅಂತಿದ್ದೀನಿ, ಆರೋಗ್ಯ ಇಲಾಖೆ ಕಡೆಯಿಂದ ನಾವೇನು ಸಲಹೆ ಕೊಡಬೇಕು ಅಂತಿದ್ದೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ. ಅದು ಕೂಡ ನಾವು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ನಾವು ಆ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಅದಕ್ಕಿಂತ ಮುಖ್ಯವಾಗಿ ಅವರ ಯೋಗಕ್ಷೇಮ ಅನ್ನೋದು ಅದಕ್ಕಿಂತ ತಜ್ಞರು ಕೊಟ್ಟಿದ್ದಾರೆ ಹೆಚ್ಚಾಗುತ್ತೆ ಅಂತೇಳಿ. ತಮಗೆ ಗೊತ್ತಿದೆ ಟ್ರೆಂಡ್ ಯಾವ ರೀತಿ ಒಂದ್ಸಲಿ ಗ್ರಾಫ್ ಏರಿ ಆಮೇಲೆ ಬರುವಂಥದ್ದು. ಒಂದ್ಸಲಿ ಏರ್ಲಿಕ್ಕೆ ಪ್ರಾರಂಭ ಆದರೆ ಅದು ಸುಮಾರು 45-90 ದಿವಸ ಇರ್ತದೆ. ಇದು ವಿಶ್ವವ್ಯಾಪಿ ಗಡಿ ಭಾಗದಲ್ಲಿ ಕಡಿವಾಣ. ಈಗಾಗಲೇ ನಮ್ಮ ಗೃಹ ಸಚಿವರು, ನಾವು, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ದೀವಿ. ಎಲ್ಲ ಗಡಿ ಭಾಗದ ಜಿಲ್ಲೆಗಳಲ್ಲಿ ಮೂಮೆಂಟ್ಸ್ ಅನ್ನು ಕೂಡ ಬಹಳ ತೀಕ್ಷ್ಣವಾಗಿ ಗಮನಿಸುವಂಥದ್ದು. ಯಾರು ಹೊರ ರಾಜ್ಯಗಳಿಂದ ಬರ್ತಾ ಇರ್ತಾರೆ ಅವ್ರ ಎಲ್ಲ ಸರ್ಟಿಫಿಕೇಟ್ ಅನ್ನು ನಾವು ಖಂಡಿತವಾಗಿಯೂ ನಾವು ನೋಡಿನೇ ಒಳಗಡೆ ಬಿಡಬೇಕು ಅಂತ ನಾವು ಈಗಾಗಲೇ ತಾಕೀತು ಮಾಡಿದ್ವಿ. ಅದನ್ನ ಇನ್ನೂ ಕೂಡ ಬಹಳ ಗಟ್ಟಿಯಾಗಿ ಅನುಷ್ಠಾನಕ್ಕೆ ನಾವು ತರಲೇಬೇಕು ಅಂತ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಎಲ್ಲ ನಾನು ನಿಮ್ಮ ಮೂಲಕನೂ ನಮ್ಮ ಎಲ್ಲ ಜಿಲ್ಲಾಡಳಿತಗಳು, ಆ 7-8 ಜಿಲ್ಲೆಗಳೇನಿದೆ ಆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಸಲಹೆಯನ್ನು ಸೂಚನೆಯನ್ನು ಕೊಡ್ತೀವಿ. ಸರ್ಕಾರ ನೀವು ಬಹಳ ಗಂಭೀರವಾಗಿ ತಗೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ಹೊರ ರಾಜ್ಯಗಳಿಂದ ಬರ್ತಕ್ಕಂಥವ್ರನ್ನ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲದೆ ಹೋದರೆ ನಾವು ಸ್ಥಳದಲ್ಲೇ ಪರೀಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.